ಅಂಡ್ ಮುಖ್ಯವಾಗಿ ಇಬ್ಬರಲ್ಲಿ ಫಸ್ಟ್ ನಿಮಗೆ ಮೇಡಮ್ ನೋಡಿದ ತಕ್ಷಣ ಹೇಗೆ ಲವ್ ಸ್ಟಾರ್ಟ್ ಆಯಿತು ಸರ್, ಯಾವ ರೀತಿ ಲವ್ ಸ್ಟಾರ್ಟ್ ಆಗಿತ್ತು? ಅಯ್ಯೋ ತುಂಬ ಕಡೆ ಹೇಳ್ಬಿಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಾನು ಎಲ್ ಕೆ ಜಿ. ಚಿಕ್ಕ ವಯಸ್ಸಲ್ಲಿ ನಿಮಗೆ ಲವ್ ಸ್ಟಾರ್ಟ್ ಆಗಿದೆ? ಲವ್ ಅಲ್ಲ, ಇಷ್ಟ. ಓಕೆ, ಇಷ್ಟ ಆಗೋಕೆ ಶುರು ಆಗಿದ್ದು. ಆ ಇಷ್ಟ ಲವ್ ಅನ್ನೋದು ಹೋಗ್ತಾ ಹೋಗ್ತಾ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಂಗೆ ಹೋಗ್ತಾ ಅದು ಇಷ್ಟ ಕಂಟಿನ್ಯೂ ಆಗಿತ್ತು ಸುಮಾರು ವರ್ಷ. ಆಮೇಲೆ ಓಕೆ ಇದೇ ಲವ್ ಅಂತ ಅನಿಸ್ತು. ಸೊ ಅದು ಚಿಕ್ಕ ವಯಸ್ಸಲ್ಲಂತೂ ಆಗಿರೋದು ನಿಜ. ಪ್ರೇಟ್ ಹೋದಾಗ ಮ್ಯಾಮ್ ನಿಮ್ಮ ತಲೆಯಲ್ಲಿ ಯಾರಾದರೂ ಹುಡುಗಿನ ಪಟ್ಟಿಸ್ಕೊಂಡಿರ್ಬೋದು ಅನ್ನೋದು ಏನಾದರೂ ಕ್ವಶನ್ ಬಂದಿತ್ತ? ಬಂದಿದೆ ಬಂದಿದೆ, ಕೇಳಿದ್ದೀನಿ, ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಯಾರು ಇವನ್ ಮನ್ಸು ಇವನ್ಗಂತೂ ಆ ಥರ ಡೈವರ್ಷನ್ಸ್ ಆಗ್ತಿಲ್ಲ, ಬಟ್ ಆಬ್ವಿಯಸ್ಲಿ ಬೇರೆ ಹುಡುಗಿರು ಬಂದು ಕೇಳಿರೋದು ಇದೆ. ಅಂಡ್ ಈ ಮನೆಯಲ್ಲಿ ನೀವು ಬಂದಾಗ ತುಂಬ ಜಾಸ್ತಿ ಕೋಪ ಮಾಡ್ಕೊಳೋದು ಯಾರು? ರೇಗಡದೆ ನಾನೇ. ಓಕೆ, ಸೊ ಜಾಸ್ತಿ ಮನೆ ಕೆಲಸ ಮಾಡೋದು ಯಾರು? ಅದು ನಾನು. ಪುಟ್ಟ ಇದು ಸುಳ್ಳು ಹೇಳ ಕೇಳಿದ್ದು. ಜಾಸ್ತಿ ಕೆಲಸ ಮಾಡ್ತೀಯ, ಬಟ್ ಜಾಸ್ತಿ ಮಾಡೋ ನಾನು. ಏನ್ ಜಾಸ್ತಿ ಮಾಡ್ತೀನಿ? ನಿನಗಿಂತ ಜಾಸ್ತಿ ಮಾಡ್ತೀನಿ, ಎಲ್ಲ ಜಾಸ್ತಿ ಮಾಡ್ತೀನಿ. ಓ ಹಂಗ ಹೇಳ್ಬೇಕಾ? ಇಲ್ಲ ಇಲ್ಲ, ನಾನು ಕಡಿಮೆ. ಇದು ಗೊತ್ತು, ಹಿಂಗೆ ಹೇಳಿದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ಆಮೇಲೆ ಹಿಂಗೆ ಒಪ್ಕೊಂಬಿಡೋದು. ಬಟ್ ಇಲ್ಲ, ಈಕ್ವಲ್ ಆಗಿ ಮಾಡ್ತೀವಿ. ಆ್ಯಕ್ಚುಲಿ ಚಂದೂ ತುಂಬ ಅಂದರೆ ಸಿನ್ಸ್ ಹಾಸ್ಟೆಲಲ್ಲಿ ಬೆಳೆದಿರೋದ್ರಿಂದ ಅವ್ರ ಪಾತ್ರೆನ ಅವರೇ ತೊಡ್ಕೊಳ್ಳೋದು, ತಟ್ಟೆನ ಅವರೇ ತೊಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಪಾತ್ರೆ ಅಲ್ಲ, ತಟ್ಟೆನ ಅವನೇ ತೊಡ್ಕೊಳ್ತಾನೆ. ನಿಜ ಹೇಳಿದ್ ನೋಡಿ, ಪಾತ್ರೆನ ಅವನೇ ತೊಳಿ. ಇಲ್ಲ ಇಲ್ಲ ಇಲ್ಲ, ಪಾತ್ರೆ ಅಲ್ಲ, ಸಾರಿ, ತಟ್ಟೆ ಲೋಟ ಸ್ಪೂನ್ ಏನಾದಿದ್ರೂ ಅವರವರೇ ತೊಡ್ಕೊಳ್ತಾರೆ. ಆ್ಯಂಡ್ ಇವನೊಬ್ಬನೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನಮ್ಮ ಮಾವ, ನಮ್ಮ ಭಾವ ಎಲ್ಲರೂ ಆ ಥರ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಥರ ತೊಗೊಂಡ್ರೆ ಆಮೇಲೆ ಅವ್ನ ಬಟ್ಟೆ ಅವನೇ ಒಕ್ಕೊಳ್ತಾನೆ. ವಾಷಿಂಗ್ ಮೆಷಿನ್ಗಾಗಿದ್ರೂ ಆಗಿರ್ಬೋದು, ಬಟ್ ಅಟ್ಲೀಸ್ಟ್ ಅವನೇ ಹಾಕೊಳ್ತಾನೆ, ಅವನೇ ಒಣಗಿಸ್ಕೊಳ್ತಾನೆ, ಅದೆಲ್ಲ ಮಾಡ್ತಾನೆ. ಸೊ ಹಾಗಾಗಿ ಈಕ್ವಲ್ ಆಗಿ ಮಾಡ್ತೀವಿ, ಅದನ್ನ ನಾನು ಮಾಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಜಗಳ ಆದಾಗ ಜಗಳ ಆಗ್ತಾನೆ ಇರುತ್ತೆ, ಅದಾದ್ರೂ ಒಂದು ಸಣ್ಣ ಪುಟ್ಟ ಮ್ಯಾಟ್ರಿಗೆಲ್ಲ ಬೇಗ ಬಂದು ಯಾರು ಸಾರಿ ಕೇಳೋದು? ಸಾರಿ ಅಂತ ಏನು ಇಬ್ರು ಕೇಳಲ್ಲ ಅನ್ಸುತ್ತೆ, ಬಟ್ ಜಾಸ್ತಿ ದಿನ ಇರಲ್ಲ ಜಗಳ ಅಂದ್ರೆ. ನಮ್ದು ಜಗಳ ಯೂಶಲಿ ಪರ್ಸನಲ್ ಆಗಿ ಏನು ಇರಲ್ಲ, ಯಾವ್ದರ ವಿಷಯ, ಯಾವ್ದರ ಟಾಪಿಕ್, ವಾದಗಳು, ನನ್ನ ಅನಿಸಿಕೆ, ಅವಳ ಅನಿಸಿಕೆ, ಆ ಥರ. ಈಗ ಫಾರ್ ಎಕ್ಸಾಂಪಲ್, ಈಗ ಬಿಗ್ ಬಾಸ್ಗೆ ಹೋಗ್ತಿದ್ಲು, ಈಗ ಓಕೆ ಬಿಗ್ ಬಾಸ್ಗೆ ಹೋದರೆ ಹೆಂಗೆ ಏನು ಅನ್ನೋದು, ಈಗ ನಾನು ಆಸ್ ಎ ಆಡಿಯನ್ಸ್, ಈಗ ನಾನು ಎಲ್ಲ ಸೀಸನು ನೋಡಿದ್ದೀನಿ, ನೋಡಿರೋ ಪ್ರಕಾರ ಓಕೆ ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ, ಇದೇ ಒಂದು ಫಾರ್ಮ್ಯಾಟ್ ಅನಿಸುತ್ತೆ. ಯಾಕಂದರೆ ಎಲ್ಲ ಸೀಸನ್ ನೋಡಿದಾಗ ನಮಗೊಂದು ಒಂದು ಅಭಿಪ್ರಾಯ ಇರುತ್ತಲ್ಲ, ಅದನ್ನು ಹೇಳಬೇಕಾದ್ರೆ ನಾನು ತುಂಬ ಹೇಳ್ತಿದ್ದಾಗ ಆಗ ಆ ಕಡೆಯಿಂದ ರಿಯಾಕ್ಷನ್ ನೋಡಿದಾಗ ಗೊತ್ತಾಯಿತು ಓಕೆ ಇದು. ಆದರೆ ಅದು ಒಂದೇ ಮಾತಲ್ಲಿ ಹೇಳೋಕ್ಕೆ ಕಷ್ಟ, ಇವಳಿಗೆ ಆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬರಲ್ಲ ಇವಳಿಗೆ. ಸೊ ನಾನು ಅದನ್ನು ಟ್ರೈ ಮಾಡ್ತಿದ್ದೆ, ಈ ಥರದ್ದೆಲ್ಲ ವರ್ಕ್ ಆಗ್ಬೋದು, ಈ ಥರ ಸಿಚುವೇಷನ್ ಬರ್ಬೋದು ಅಂತ. ಇವಳು ನನಗೆ ಅದೆಲ್ಲ ಗೊತ್ತಿಲ್ಲ, ಆರಾಮ್ ನಾನು ಅಲ್ಲೋಗಿರ್ತೀನಿ. ಅದು ಇನ್ನೊಂದೇನಂದರೆ ಅವಳು ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾ ಒಂದು ಬ್ರೇಕ್ ಸಿಕ್ಕಿದ್ದೆ, ಬ್ರೇಕ್ ಸಿಕ್ಕಿ ಮನೇಲಿದ್ದರೆ ಪರವಾಗಿಲ್ಲ, ಬ್ರೇಕ್ ಬಂದು ಅಲ್ಲಿಗೆ ಅಲ್ಲೋದ್ಲು, ಅಲ್ಲೋಗಿ ಹೊಸೊಬ್ರು ಬಂದಿದ್ದರೆ ಅದು ಬೇರೆ ಪರಿಚಯ. ಬಂದಿರೋ 90% ಎಲ್ಲ ಪರಿಚಯ ಇದ್ದಾರೆ, ಅವ್ರು ಆಚೆ ಹೆಂಗಿದ್ದಾರೆ ಅನ್ನೋದು ನೋಡಿದ್ದಾಳೆ. ಸೊ ಆ ಕೆಲವೊಂದು ಸರ್ಪ್ರೈಸಸ್ಗಳಾಗಿದೆ, ಕೆಲವೊಂದು ಅಂದರೆ ಎಲ್ಲ ಹೊಸೊಬ್ರೆ ಅಂದರೆ ಗೊತ್ತಿರೋರೆ ಅಲ್ವಾ. ನಾನು ಆ್ಯಕ್ಚುಲಿ ಅವಳು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಸುದೀಪ್ ಅವ್ರು ನನಗೆ ಕೇಳಿದ್ರು ಏನು ಕಷ್ಟ ಆಗ್ಬೋದು ಏನು ಅಂತೆಲ್ಲ. ನಾನು ಅದೇ ಹೇಳಿದೆ, ಈಗ ಏನಾರ ಕೋಪ ಬಂತು, ಏನಾರ ಮಾಡ್ತು, ನಾವೇನೋ ಕಿರ್ಚಿ ಏನೇ ಮಾಡಿದ್ರು ಆ ಕಡೆಯಿಂದ ಏನೂ ರಿಯಾಕ್ಷನೇ ಇರಲ್ಲ, ಸುಮ್ಮನೆ ಆಗಿಬಿಡ್ತಾಳೆ. ಸೊ ಅದೇ ನಮಗೆ ಕಷ್ಟ ಆಗುತ್ತೆ ಅಂತ. ಸೊ ಅದು ಕಷ್ಟ ಆಗಿ ಆಚೆ ಬರ್ತಾಳಂತ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ನಾನು ಬೇಜಾರಾಗ್ತಿದ್ದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಇಲ್ಲಿ ಜನದು ಗೊತ್ತಾಗುತ್ತೆ. ಇವಾಗ ನಾನು ತುಂಬ ಬೇಜಾರು ಮಾಡ್ಕೊಂಡು ಸೈಲೆಂಟಾಗಿ ಹೋಗಿದ್ದೀನಿ ಅಂದರೆ ಬೇಜಾರು ಮಾಡ್ಕೊಂಡಿದ್ದೀನಿ, ಕೋಪ ಬಂದಿದೆ ಅಂತ. ಅಟ್ಲೀಸ್ಟ್ ಇವನಿಗೆ ಅರ್ಥ ಆಗುತ್ತೆ, ಅಲ್ಲಿ ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಸೊ ಮನೆಯಲ್ಲಿ ಯಾರು ಡಿಸಿಷನ್ ಮೇಕರ್ ಯಾರು, ಯಾವುದಾದ್ರೂ ಒಂದಿದ್ರೆ ಹಂಗೆ ಇಲ್ಲ, ನನಗೆ ಗೊತ್ತಿಲ್ಲದ ಅವಳಿಗೆ ಕೇಳ್ತೀನಿ, ಅವಳಿಗೆ ಗೊತ್ತಿರೋದು ನನಗೆ ಕೇಳ್ತಾಳೆ, ಅವ್ರು ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಅಂದ್ರೆ ಅವ್ಳಿಗೆ ಜಾಸ್ತಿ ಗೊತ್ತಿಲ್ಲ ಅಂತ. ಹಂಗ ಹೆಂಗ ಹೇಳ್ತೀಯ? ನಾನು ಏನಾದ್ರೂ ಅವನಿಗೆ ಕೇಳ್ತೀನಿ, ನಾನು ಅವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಡಿಪೆಂಡ್ ಆಗ್ತೀನಿ. ಅದು ನಾನು ಬೇರೆ ರೀತಿಲಿ ಹೇಳಿದೆ ಅಷ್ಟೇ, ಗೊತ್ತಿಲ್ಲ ಅಂದ್ರೆ ನನಗೆ ಕೇಳ್ತಾರೆ, ನನಗೆ ಗೊತ್ತಿಲ್ಲ ಅಂದ್ರೆ ಅವ್ನು ಕೇಳ್ತೀನಿ. ಬಟ್ ಅದು ಜಾಸ್ತಿ ಕಡಿಮೆ ಅದು ಮೋಸ್ಟ್ ಆಫ್ ಟೈಮ್ಸ್ ಇವನು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ನಾನು ಇವನು ಮಾತೇ ಕೇಳ್ತೀನಿ. ನೀವು ಪ್ರೀತಿಯಿಂದ ನೇಹ ಅವರಿಗೆ ಏನಂತ ಕರೀತೀನಿ? ನಾನು ಪುಟ್ಟ ಅಂತ ಕರಿತೀನಿ, ಅವಳು ನನ್ನ ಪುಟ್ಟ ಅಂತ ಕರೀತಾಳೆ ಅಷ್ಟೇ. ಅಂದರೆ ಅದು ಹಂಗೆ ಬಂದ್ಬಿಟ್ಟಿದೆ, ಇಬ್ಬರು ಒಂದೇ ಕರ್ಕೊಳ್ಳಿ ಅಂದರೆ. ಚಿಕ್ಕ ವಯಸ್ಸಿಂದಲ್ಲ, ಅದು ಗ್ರ್ಯಾಜುವಲಿ ಗೊತ್ತಿಲ್ಲ, ಮಾತಾಡ್ತಾ ಆ್ಯಕ್ಚುಲಿ ಮದುವೆ ಆದಮೇಲೆ ಇದು ಸ್ಟಾರ್ಟ್ ಆಗಿರೋದು ಪುಟ್ಟ ಪುಟ್ಟ. ಅಲ್ಲಿವರೆಗೂ ಅವ್ನು ನೇಹ ಅಂತಲೇ ಕರೀತಿದ್ದ.
ಸರ್, ಅವರಲ್ಲಿ ನಿಮಗೆ ಇಷ್ಟ ಆಗೋ ಟಾಪ್ ಕ್ಯಾರೆಕ್ಟರ್ ಇದು ತುಂಬ ಇಷ್ಟ ನನಗೆ. I'm also excited. ಅವಳೇ ಇಷ್ಟ ಅಂದ್ಬಿಡಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅಲ್ಲ ಬಟ್ ವಿಷಯ ಹೋಗಿ ಈ ವಿಷಯ ತುಂಬ ಇಷ್ಟ ಅವಳಲ್ಲಿ. ಅಂದರೆ ಒಂದು ನನ್ನ ಕೈಲಿ ಇರೋಕೆ ಆಗದಿರೋದು ಒಂದೇನಂದರೆ ಈಗ ಕೆಲವೊಂದು ವಿಷಯಕ್ಕೆ ರಿಯಾಕ್ಟ್ ಆಗೋದಿರ್ಬೋದು, ರಿಯಾಕ್ಷನ್ ಇರ್ಬೋದು, ಆರಾಮಾಗಿರ್ತಾಳೆ, ಯೋಚನೆ ಮಾಡಿ ಹೇಳ್ತಾಳೆ ಆ ಥರ. ಬಟ್ ನನಗೆ ಕೆಲವೊಂದು ಸತಿ ಆರಾಮಾಗಿ ಯೋಚನೆ ಮಾಡೋಕೆ, ಅಂದರೆ ಯೋಚನೆ ಮಾಡ್ತೀನಿ ಬಟ್ ಕೆಲವೊಂದು ವಿಷಯ ಸ್ಟ್ರೈಟ್ ಫಾರ್ವರ್ಡಾಗಿಲ್ಲ ರಿಯಾಕ್ಟ್ ಮಾಡಿಬಿಡೋದು, ಆ ಥರ ಒಂದು ಅಭ್ಯಾಸ ಇದೆ. ಅದು ಹರ್ಟ್ ಆಗ್ಬೋದು ಬಟ್ ಹರ್ಟ್ ಆಗಲಿ ಅಂತಲೇ ಹೇಳಿರ್ತೀವಿ. ಬಟ್ ಅದೊಂದು ಆ ವಿಷಯ ಇವಳು ಅದನ್ನ ಮಾಡಲ್ಲ, ಇಲ್ಲಾಂದರೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ನನಗೆ ಅದಾಗಲ್ಲ, ಹೇಳ್ಬಿಡಲ್ಲ. ಅದು ಒಳ್ಳೇದ ಅದನ್ನೇ ಇಷ್ಟ ಅಂತಿರೋದು, ಅದು ನನ್ನ ಕೈಲಿ ಆಗಲ್ವಲ್ಲ ನಿನ್ ಮಾಡ್ತೀನಿ ಅದನ್ನೇ ಹೇಳಿರೋದು. ತುಂಬ ಒಳ್ಳೆತನ ಕ್ವೆಶನ್ ಮಾರ್ಕ್ ಹೇಳ್ಬೇಕಲ್ವಾ. ನನ್ಗ ಚಂದು ಭೇದ ಭಾವ ಮಾಡೋದಿಲ್ಲ, ಎಲ್ಲಾನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾನೆ. ಆ್ಯಂಡ್ ಇವಾಗ ನಾನು ನನ್ನ ಹೆಂಡತಿ ನಾನು ಇವಾಗ ಚಂದು ನಾನು ಈ ಥರ ಮಾಡ್ಲಾ ಮಾಡಬಾರ್ದ ಅಂತೆಲ್ಲ ಕೇಳಿದಾಗ ನನಗೆ ಹೇಗೆ ಆನ್ಸರ್ ಮಾಡ್ತಾನೋ, ನನಗೆ ಹೇಗೆ ಸಜೆಷನ್ಸ್ ಕೊಡ್ತಾನೋ, ಅವನ ಫ್ರೆಂಡ್ ಬಂದರೂ ಅದೇ ರೀತಿ ಕೊಡ್ತಾನೆ, ಅಥವಾ ಅವನಿಗೆ ಪರಿಚಯ ಇಲ್ಲದೇವ್ರವ್ರು ಯಾರೋ ಥರ್ಡ್ ಪರ್ಸನ್ನು ಅವಾಗಷ್ಟೇ ಪರಿಚಯ ಆಗಿರುತ್ತೆ, ಬಟ್ ಸ್ಟಿಲ್ ಏನೋ ಒಂದು ನಂಬಿಕೆನಲ್ಲಿ ಇವ್ರಿಗೆ ಏನಾದರೂ ಸಜೆಷನ್ ಕೇಳಿದ್ರು ಅವ್ರಿಗೂ ಅದೇ ಥರ ಸಜೆಷನ್ ಕೊಡ್ತಾನೆ. ನಾನು ಆಗಲೇ ಹೇಳ್ದಂಗೆ ನನ್ನ ಪರ್ಸನಲ್ ಇಂಟರ್ವ್ಯೂನಲ್ಲಿ ಇವಾಗ ರಾಜಾರಾಣಿನಲ್ಲೂ ಆಗಿರ್ಬೋದು, ಇವಾಗ ಕಾಂಪಿಟೇಷನ್ ಅಂತ ತಗೊಳ್ದೆ ಇನ್ನೊಬ್ರಿಗೂ ದೇರ್ ಆರ್ ಕಾಂಪಿಟೇಟರ್ಸ್ ಬಟ್ ಆದರೆ ನೀವು ಇದನ್ನು ಮಾಡಿ, ನೀವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಅದನ್ನು ಮಾಡಿ ಅಂತ ಅವ್ರಿಗೂ ಸಜೆಷನ್ಸ್ ಕೊಡ್ತಿದ್ದ. ಸೊ ದಟ್ ಈಸ್ ಲೈಕ್ ಒಂದು ರೇರ್ ಕ್ವಾಲಿಟಿ, ಎಲ್ಲರಲ್ಲೂ ಆ ಥರದ್ದು ಬರೋದಿಲ್ಲ. ಸೊ ಭೇದ ಭಾವ ಇಲ್ಲದೆ ಎಲ್ಲನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾನೆ, ಎಲ್ಲರಿಗೂ ನೀವು ಮಾಡಿ ಅಂತ ಏನೋ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ. ಸೊ ಐ ಥಿಂಕ್ ನನಗೆ ಅದು ತುಂಬ ಇಷ್ಟ, ಬಿಕಾಸ್ ಎಲ್ಲರಲ್ಲೂ ಅದು ಬರೋದಿಲ್ಲ. ಓಕೆ, ಫ್ರೀ ಟೈಮಲ್ಲಿ ಇದ್ದಾಗ ಎಲ್ಲಿ ಹೋಗಕ್ಕೆ ಇಷ್ಟಪಡ್ತೀರಾ ನೀವು, ಲೈಕ್ ಒಂದು ಔಟಿಂಗ್ಸ್? ಸೊ ಅದೇ ಮನೇಲಿ ಇರೋಕ್ಕೆ ಇಷ್ಟಪಡ್ತೀವಿ, ಫ್ರೀನೇ ಇರಲ್ಲ. ಅಂದರೆ ಸ್ವಲ್ಪ ಜಾಸ್ತಿ ಶೂಟಿಂಗ್ ಇರ್ಬೋದು ಇಲ್ಲ ಏನಾರ ಓಡಾಡ್ತಾನೆ ಇರ್ತೀವಿ. ಸೊ ನಾನು ಆಗಲೇ ಹೇಳ್ದಂಗೆ ನಂಗೆ ಜಾಗಗಳು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ಮನಸ್ಸು. ಸೊ ನನಗೆ ಚಂದು ಜೊತೆಗಿರೋದೇ ಒಂಥರ ತುಂಬ ಖುಷಿ ಆಗುತ್ತೆ. ನೀವು ಒಂದ್ಸಲ ಪ್ರಪೋಸ್ ಮಾಡಿಬಿಡ್ತೀರಾ? ಏ ಬೇಡ ಬಿಡಿ, ಬಿಗ್ ಬಾಸ್ ಇಂದ ಬಂದಿದ್ದೀರ ಪ್ರೀತಿಯಿಂದ ಒಂದ್ಸಲ. ಏ ಅದೇನಾದ್ರು ಬೇಡ ಬಿಡಿ, ಏ ಹಂಗೇನು ಬೇಡ ಬಿಡಿ, ನಾನು ದಿನ ನೋಡ್ತೀನಿ. ಹೌದು, ನೀವು ಬಿಗ್ ಬಾಸ್ ಹೋಗಿದ್ರೆ ಅಲ್ಲ ಕಾಲ್ ಅಲ್ಲ, ಇವಾಗ ನನ್ನ ಜಾಗದಲ್ಲಿ ಅವನ್ ಇದ್ರೆ ಅವನ್ ಯಾವ ತರದ ಸಿಚುಯೇಷನ್ ಗೆ ರಿಯಾಕ್ಟ್ ಮಾಡ್ತಿದ್ದ ಅಂತ. ಕೆಲವೊಂದು ಎಕ್ಸಾಂಪಲ್, ಮೊನ್ನೆ ಅರುಣ್ ಸಾಗರ್ ಮೆಟ್ರಲ್ಲಿ ಮ್ಯಾಮ್ ಹಿಂಗ್ ರಿಯಾಕ್ಷನ್ ಕೊಟ್ಕೊಂಡು ನಿಂತಿದ್ರು, ಆ ಟೈಮಲ್ಲಿ ನೀವ್ ಇದ್ರೆ ಏನ್ ರಿಯಾಕ್ಷನ್ ಕೊಡ್ತಿದ್ರು? ಅಲ್ಲ ಅಂದ್ರೆ ನಾನು ಎಲ್ಲಾ ಸಿನಿಮಾ ನೋಡಿದ್ದೀನಿ, ಒಳ್ಳೆತನ ಒಳ್ಳೆಯದು ಇಲ್ಲ ಅದೆಲ್ಲ ಹೇಳ್ತಿರ್ಲಿಲ್ಲ ನಾನು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅಂತೀವಿ ಅಂದ್ರೆ ನನಗೇನು ಅನ್ಸದಂದ್ರೆ, ಅಲ್ಲ ನನಗೆ ನಾನು ನೋಡಿರೋ ಪ್ರಕಾರ ಬಿಗ್ ಬಾಸಲ್ಲಿ ನಮ್ಮನ್ನು ತೋರಿಸೋರ್ಗೆ ಏನು ಬೇಕು ಅನ್ನೋದು ಗೊತ್ತಿರಬೇಕು, ನಮಗೆ ಗೊತ್ತು ಯಾರು ತೋರಿಸ್ತೀರ ನಮ್ಮನ್ನು ಅಂತ. ಜೊತೆಗೆ ನಮ್ಮನ್ನು ನೋಡೋರಿಗೆ ಏನು ನೋಡ್ತಾರೆ ಅನ್ನೋದನ್ನು ಅನಲೈಸ್ ಮಾಡ್ತಾರೆ ಎಲ್ಲರೂ, ನಾವು ಪ್ರತಿಯೊಬ್ಬರೂ ಮಾಡ್ತಾರೆ. ಅದು ಎರಡೂ ಗೊತ್ತಿರೋನಿಗೆ ಕೊನೆವರೆಗೂ ಇರೋ ಅವಕಾಶ ಇದೆ. ಸೊ ಈ 24/7 ಇರಬೇಕಲ್ಲ ಅಂದರೆ ಕಾನ್ಷಿಯಸ್ಸಲ್ಲಿ ನಾನು ಬಿಗ್ ಬಾಸಲ್ಲಿ ಇದ್ದೀನಿ, ಇದೊಂದು ವಿಷಯ ಬಂತು, ಇಲ್ಲೂ ನಾನು ಹೈಲೈಟ್ ಆಗ್ಬೋದು, ಇಲ್ಲೂ ನಾನು ಸ್ಕೋರ್ ಮಾಡ್ಬೋದು ಅನ್ನೋದು ಪ್ರತಿ ಕ್ಷಣ ಯಾರು ಇರ್ತಾರೆ ಅವರು ಕೊನೆವರೆಗೂ ಇರ್ಬೋದು. ಆದರೂ ನನಗೆ ಇಲ್ಲ ಅಂದರೆ ನೀವು ಈ ಥರ ಎಕ್ಸ್ಪ್ರೆಷನ್ ಕೊಡೋದು ನೋಡಿದ್ರೆ ಮ್ಯಾಮೇ ಕರೆಕ್ಟ್ ಆಗಿದ್ದಾರೆ, ಯಾಕಂದರೆ ಅವ್ರು ನೀವು ಹೇಳಿದ ರೀತಿ ಒಳ್ಳೆ ರೀತಿಯಿಂದಲೇ ನಡ್ಕೊಂಡಿದ್ದಾರೆ ಅವ್ರು, ಎಲ್ಲದಕ್ಕೂ ಎಕ್ಸ್ಪ್ರೆಷನ್ ಕೊಟ್ಕೊಂಡು. ನಾನು ಕೇಳಿದ್ದು ಸಿಂಪಲ್ ಕ್ವೆಶನ್, ಅರುಣ್ ಸಾಗರ್ ಅವರು ಇದ್ದಾಗ ನೀವೇನು ರಿಯಾಕ್ಷನ್ ಕೊಡ್ತಿದ್ರಿ, ಏನು ಮಾತಾಡ್ತಿದ್ರಿ, ಸ್ಪಾಟಲ್ಲಿ ಏನು ಹೇಳ್ತಿದ್ರಿ? ಸ್ಪಾಟಲ್ಲಿ ಏನು ಹೇಳ್ತಿದ್ದೆ, ಓಕೆ, ನನಗೆ ಏನಂತಾರೆ ನೀವು ಹೇಳಿದ್ದು ಆ ದುರಾಸೆ ಅನ್ನೋ ಪದ ನನಗೆ ಇಷ್ಟ ಆಗಿಲ್ಲ, ಅಷ್ಟೇ ನನ್ನ ಸ್ಟೇಟ್ಮೆಂಟ್. ಅದಕ್ಕೆ ಅವರು ಸಾರಿ ಕೇಳಿದ್ರು ಇಲ್ಲ ಬೇರೆ ಏನೋ ಮಾತಾಡಿದ್ರು, ಓಕೆ, ಅಲ್ಲಿಗೆ ಮುಗ್ದೋಯ್ತಲ್ಲ ಟಾಪಿಕ್. ಈಗ ತುಂಬ ಎಳ್ಕೊಂಡು ಹೋಗಬೇಕು ಅಂದಾಗ ಸೊ ತುಂಬ ಸ್ಕ್ರೀನ್ ಇರ್ತಾರೆ, ಸೊ ಇರಬೇಕು ಅನ್ನೋರು ಇರ್ತಾರೆ, ಬೇಡ ಅಂದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಅಷ್ಟೇ. ನೀವು ಮೇಡಮ್ನ ಎಷ್ಟು ಮಿಸ್ ಮಾಡ್ಕೊಂಡಿರಿ ಸರ್? ಮಿಸ್ ಮಾಡ್ಕೊಳ್ತಿದ್ದೆ ಅಂದರೆ ಮತ್ತೆ ದಿನ ನೋಡ್ತಿದ್ವಲ್ಲ, ಈ ಲೈವಲ್ಲೂ ನೋಡ್ತಿದ್ವಿ ಮತ್ತು ಟಿವಿಲೂ ನೋಡ್ತಿದ್ವಿ. ಸೊ ಮಿಸ್ ಮಾಡೋದ್ಕಿಲ್ಲ ಅಂತೂ ಸುಮ್ಮನೆ ನಮಗೆ ಒಂದು ಏನಂತಾರೆ ಏನಾಗ್ತಿದೆಯೋ, ಏನು ಅನಿಸ್ತಿದೆಯೋ, ಅಲ್ಲಿ ಏನಾಗ್ತಿದೆಯೋ, ಏನು ವಿಷಯನೋ ಏನೋ ಆ ಥರದ್ದು. ಮತ್ತು ಕೆಲವೊಂದಕ್ಕೆ ಹಿಂಗೆ ರಿಯಾಕ್ಟ್ ಮಾಡ್ಬೋದಾಗಿತ್ತು,
ಅನ್ನೋದು ಅನಿಸ್ತಿತ್ತು. ಮತ್ತು ಇನ್ನೊಂದು ಕಡೆ ನಮಗೆ ರಿಯಲೈಸ್ ಆಯಿತು, ಒಬ್ಬರು ಮನುಷ್ಯ ಎಲ್ಲಿ ಹೋದರೂ ಒಂದೇ ಥರನೇ ಇರೋಕ್ಕೆ ಶುರು ಮಾಡ್ತಾನೆ. ಸೊ ಅಂದರೆ ಇವ್ ನನಗೆ ಗೊತ್ತಂಗೆ ಇವಳಿಗೆ ಆ್ಯಕ್ಟಿಂಗ್ ಎಲ್ಲಿ ಮಾಡಬೇಕು ಗೊತ್ತು, ಎಲ್ಲಿ ಮಾಡ್ಬಾರ್ದು ಗೊತ್ತಿಲ್ಲ. ಲೈಕ್ ನೀವು ಫಸ್ಟಿಂದ ನೀವು ಸ್ಕೂಲ್ ಡೇಸಿಂದನೂ ನೀವು ಲವ್ ಅದು ಮನಸ್ಸಲ್ಲಿದೆ ಅಷ್ಟೇ, ಬಟ್ ನೀವು ಅದು ಹೇಳ್ಕೊಳೋ ಟೈಮಲ್ಲಿ ಒಂದು ಪೀಕ್ ಆಫ್ ದ ಟೈಮಲ್ಲಿ ಮೀಟ್ ಆಗೇ ಆಗ್ತೀರಿ ಎಲ್ಲಾದರೂ ಹೊರಗಡೆ. ಸೊ ಆ ಟೈಮ್ ನೀವೇನು ಗಿಫ್ಟ್ ತೊಗೊಂಡೋಗಿದ್ರಿ ಆ್ಯಂಡ್ ಅವತ್ತಿಂದನೇ ಎಷ್ಟು ನಕ್ಕಿದ್ರಿ ಇಬ್ಬರು ಇಬ್ಬರು ನೋಡಿಕೊಂಡು ಅಂತ, ಆ ಥರ ಏನಾದರೂ ಆಗಿದೆಯಾ? ಅಲ್ಲ, ಒಂದು ಗಿಫ್ಟ್ ಇಳು ಕೊಟ್ಟೇ ಇಲ್ಲ, ಅದು ನಕ್ಕಿದೀವೋ ಏನೋ ಗೊತ್ತಿಲ್ಲ. ಅಂದರೆ ಅದು ತುಂಬ ಕಡೆ ಹೇಳಿದ್ದೀನಿ. ಅಂದರೆ ಅದು ಆ್ಯಕ್ಚುಲಿ ಅಂದರೆ ತುಂಬ ಅದು ತುಂಬ ಕಾಲೇಜ್ ಸ್ಕೂಲ್ ಟೈಮಲ್ಲಿ ಅನಿಸುತ್ತೆ. ಆಗಸ್ಟ್ 18th ಇವಳು ನೇಹನ್ ಬರ್ಡೇ, ನಾನು ಜುಲೈ 18th ಅನ್ಕೊಂಡ್ಬಿಟ್ಟಿದ್ದೆ. ನಾನು ಸುಳ್ಳು ಹೇಳಿದ್ದೆ ಅಂದ್ರೆ ನಾನು ಹೇಳ್ತೀನಿ ಅಂದರೆ ಮಾತಾಡ್ತಾ ನಾಳೆ ನಿನ್ನ ಬರ್ಡೇ ಅಲ್ವಾ ಅಂತ ಕೇಳೋ ಥರ ಇವಳು, ನಾಳೆ ನಾನು ನೆಕ್ಸ್ಟ್ ಮಂತ್ ಅಲ್ವಾ, ಓಕೆ ನಾಳೆನೆ ಅಂತ ಹೇಳಿರೋದು. ಸೊ ನಾನು ಅದು ಫಸ್ಟ್ ಟೈಮ್ ಗಿಫ್ಟ್ ಕೊಡೋ ಥರ ಅನಿಸುತ್ತೆ. ಹಾಂ, ಫಸ್ಟ್ ಟೈಮ್. ಸೊ ಏನೋ ಲೆಟ್ರ್ ಎಲ್ಲ ಬರ್ದು ಮತ್ತು ಏನೋ ಗಿಫ್ಟ್ ಏನೋ ಆ ಟೈಮಲ್ಲಿ ಚಿಕ್ಕ ವಯಸ್ಸು ನಾನು ಹೇಳ್ತಿರೋದು ಕಾಲೇಜ್ ಹೈಸ್ಕೂಲ್ ಟೈಮಲ್ಲಿ ತೊಗೊಂಡು ಪ್ರಿಪೇರ್ ಮಾಡಬೇಕಾರೆಲ್ಲ ಇವಳು ಫ್ರೆಂಡ್ ಜೊತೆಗೇ ಇದ್ಲು. ಸೊ ಯಾವತ್ತಿಂದ ದಿನ ಪರ್ಚೇಸ್ ಮಾಡಬೇಕನ್ನೋ ಜೊತೆನೆ ಇದ್ಲು. ಇವಳು ತುಂಬ ಸತಿ ಮೆಸೇಜ್ ಮಾಡಿದ್ದಾಳೆ ಇವನೇನೋ ತೊಗೊಳ್ತೀಯಾನೆ ಇದು ಮಾಡ್ತೀಯಾನೆ ಹೇಳ್ಬಿಡು ಹೇಳ್ಬಿಡು ಅಂತ. ಇವಳು ಹೇಳಿರಲಿಲ್ಲ ಸುಮ್ಮನೆ ತಮಾಷೆಗೆ, ಅಲ್ಲಿ ಸರ್ಪ್ರೈಸ್ ಕೊಡಬೇಕು ಅಂತೇನೋ ಇದ್ಲೇನೋ. ಸೊ ನಾನು ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಬಂದೆ, ಕುತ್ಕೊಂಡ್ವಿ. ಕುತ್ಕೊಂಡಾಗ ಅಂದರೆ ಮಾತಾಡಲ್ಲ ಆದಮೇಲೆ ಕೊನೆಯಲ್ಲಿ ಕೊಡೋಣ ಅನ್ನೋ ಥರ ನಂದು. ಇವಳು ಅಲ್ಲಿ ಸರ್ಪ್ರೈಸ್ ಕೊಟ್ಲು ಇವತ್ತಲ್ಲ ನನ್ನ ಬರ್ಡೇ ನೆಕ್ಸ್ಟ್ ಮಂತು ಅಂತ. ಸೊ ಆಯಿತು ಅಂದ್ಬಿಟ್ಟು ಬೇರೆ ಟಾಪಿಕ್ ಎಲ್ಲ ಮಾತಾಡಿ ಹಂಗೆ ಬಂದುಬಿಟ್ವಿ. ಇವಳು ಗೊತ್ತು ಗಿಫ್ಟ್ ಒಳಗಡೆ ಇದೆ ಅಂತ. ಸೊ ಆಮೇಲೆ ನಾನು ಅವಳಿಗೆ ಸರ್ಪ್ರೈಸ್ ಕೊಟ್ಟು ಬಂದೆ. ಸೊ ಅದು ಇವತ್ತವರೆಗೂ ಸರ್ಪ್ರೈಸ್ ಆಗೇ ಇದೆ. ಇವತ್ತಿಗೂ ಅಲ್ಲಿ ಲೆಟ್ರಲ್ಲಿ ಏನು ಬರ್ತಿದ್ದಾನೆ ಆ ಗಿಫ್ಟ್ ಏನು ಅಂತ ನನಗೆ ತೋರಿಸಿಲ್ಲ, ಹೇಳೂ ಇಲ್ಲ. ಆ್ಯಂಡ್ ಇವತ್ತಿಗೂ ನಾನು ಕೇಳ್ಕೊಳ್ತೀನಿ, ಪ್ಲೀಸ್ ಆ ಗಿಫ್ಟ್ ಕೊಡು ಏನು ಅಂತ. ಅವನು ಇದೇ ಮನೇಲಿದೆ ಹುಡುಕು, ಆದರೆ ನಾನು ಹೇಳಲ್ಲ ಅಂತ. ಅವನು ಇವತ್ತಿಗೂ ಇದು ಲೈಕ್ ಲಿಟ್ರಲಿ ಇದು ನಮ್ಮ ಹೈಸ್ಕೂಲಲ್ಲಿ ನಡೆದಿದ್ದಂಥ ವಿಷಯ. ಸೊ ನಾನು ಸರ್ಪ್ರೈಸ್ ಹೆಂಗೆ ಕೊಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಆ ಸರ್ಪ್ರೈಸ್ ಸರ್ಪ್ರೈಸ್ ಆಗೇ ಇರಲಿ ಅಂತ. ಅಲ್ಲ, ಗಿಫ್ಟು ಇದೆ ಇವಾಗ ಎಷ್ಟೊಂದು ಶೋಪೀಸ್ ಇದೆ, ಇದರಲ್ಲಿ ಯಾವುದು ಅಂತ ನಾನು ಕಂಡುಹಿಡೀಲಿ ಅದು ಅಂತ. ಸೊ ಹಾಗಾಗಿ ಹೇಳಿಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ. ಹೇಳಿದ್ರೆ ಹೇಳಿ, ಇಲ್ಲದ್ರೆ ಬಿಡಲಿ ಅಂತ. ಆದರೂ ಸುಮ್ಮನೆ ಅವಾಗ ಅವಾಗ ಕೇಳ್ತಾ ಇರ್ತೀನಿ, ಹೇಳು ಹೇಳೋ ಅಂತ, ಬಟ್ ಹೇಳ್ತಿಲ್ಲ ಏನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಒಂದು ಈ ಜೋಡಿ ಯಾವಾಗಲೂ ರಾಜರಾಣಿ ಥರನೇ ಇರಿ ಅಂತ ಹೇಳ್ತಾ ಇದೇ ರೀತಿ ಖುಷಿ ಖುಷಿಯಾಗಿ ಹೊಂದ್ಕೊಂಡು ಲೈಫ್ ಲಾಂಗ್ ವಯಸ್ಸಾಗಿ ಅಲ್ಲಿ ಬೀಳೋವರೆಗೂ ಇರ್ತಾರೆ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.